ಪ್ರವಾಸೋದ್ಯಮ ಹಾಗೂ ಐಟಿಬಿಟಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಒಬ್ಬ ಬಚ್ಚ ಎಂದು ಏಕವಚನದಲ್ಲಿ ಹಗುರವಾಗಿ ನಿಂದಿಸಿದ ಅಫ್ಜಲ್ಪುರ ಶಾಸಕ ಮಾಲಿಕಯ್ಯ ಗುತೇದಾರ ಅವರು ನಿಜವಾದ ಋಣಗೇಡಿ ಗುತೇದಾರ್ ನಿಜವಾದ ಬಚ್ಚ ಎಂದು ಅಫ್ಜಲ್ಪುರ ದಲಿತ ಸಮನ್ವಯ ಸಮಿತಿಯ ಮುಖಂಡ ಮಲ್ಲಿಕಾರ್ಜುನ ಸಿಂಗ್ಗೆ ಕಿಡಿಕಾರಿದರು. ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, 1985ರಲ್ಲಿ ನಿನ್ನನ್ನು ರಾಜಕೀಯಕ್ಕೆ ತಂದಿರುವ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ನೀನೊಬ್ಬ ಬಚ್ಚ ಆಗಿದ್ದೆ. ಇಂದು 6 ಸಲ ಕ್ಷೇತ್ರದಲ್ಲಿ ಗೆದ್ದು ಬಂದಿರುವುದು ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬದಿಂದ. ಅದನ್ನ ಮರೆತು ಮನಸ್ಸಿಗೆ ಬಂದಂತೆ ಮಾಧ್ಯಮದ ಮುಂದೆ ಹೇಳಿಕೆ ನೀಡುತ್ತಿರುವುದನ್ನ ಬಿಟ್ಟು ನಿನ್ನ ಕ್ಷೇತ್ರದಲ್ಲಿ ಯಾವ ಸಾಧನೆ ಮಾಡಿದ್ದೀಯಾ ಎಂಬುದನ್ನ ನೋಡು. ಹಾಗ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ ನೋಡು. ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಯಾರು ಬಚ್ಚ ಎಂದು ಗೊತ್ತಾಗುತ್ತಿದೆ ಎಂದು ಮಲ್ಲಿಕಾರ್ಜುನ ಗುಡುಗಿದರು. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಗುರುತಿಸಿ ಕರ್ಕೊಂಡು ಬಂದು ತಾಲೂಕಿನಲ್ಲಿ ಅಫ್ಜಲ್ಪುರ ತಾಲೂಕಿನ ಶಾಸಕನಾಗಿ ಮಾಡಿದ್ದು ಋಣ ಅವರು ಮರ್ತಂಗೆ ಕಾಣ್ತದೆ. ಅದೇ ರೀತಿ ಬಹುದೊಡ್ಡ ಕನಸು ಅದು ಯಾರ್ದು ಅಂತಕ್ಕಂಥ ವಿಚಾರ. ಆ ಋಣವನ್ನ ಇಟ್ಕೊಳ್ಲಾರದೆ ಹಿಗ್ಗ ಮುಗ್ಗ ಮಾಹಿತಿ ಸಿಕ್ಕಾಗಲೆಲ್ಲ ಅವರನ್ನ ಕೀಳಾಡ್ತಾ ಇದ್ದಾರೆ. ಅವರಿಗೆ ತಾಕತ್ತಿದ್ರೆ ಅಫ್ಜಲ್ಪುರ ಯಾರು ಸಿಗುವಂತ ವ್ಯವಸ್ಥೆ ಮಾಡಿದ್ದಾರೆ. ಅಂಗಡಿ ಸಣ್ಣ ಅಂಗಡಿ ಇದ್ರೂ ಸಹಿತ ಅಲ್ಲಿ ಇವತ್ತ ಹಳ್ಳಿಗಳೆಲ್ಲ ಕುಡಿದು ಸರಾಯಿ ಕುಡಿದು ಹಾಳಾಗ್ತಾ ಇವೆ. ಅದರ ಬಗ್ಗೆ ಗಮನ ಕೊಡದೆ ಅಫ್ಜಲ್ಪುರ ಬಳಿ ಶಿಕ್ಷಣ ಅಧೋಗತಿಗೆ ಹೋಗಿದೆ. ಅದರ ಬಗ್ಗೆ ವಿಚಾರ ಮಾಡದೆ ತಾವು ಏನು ಹಸಿರು ಕ್ರಾಂತಿ ಮಾಡಿದ್ದೀವಿ ಅಭಿವೃದ್ಧಿ ಮಾಡಿದ್ದೀವಿ ನಾವು ಅಂತ ಸುಳ್ಳು ಹೇಳ್ಕೊತು ತಿರುಗಾಡಿ ಇವತ್ತೇನು ತಾಲೂಕಿನ ಜನಕ್ಕೆ ಮೋಸ ಮಾಡಿದ್ದಾರಲ್ಲ, ಅದಕ್ಕೆ ಈ ಮುಂಬರುವ ದಿನಮಾನದಲ್ಲಿ ನಾವು ಅದಕ್ಕೆ ತಕ್ಕ ಉತ್ತರ ಕೊಡ್ತೇವೆ ಅಂತಕ್ಕಂಥ ಮಾತನ್ನ